ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಂದ್ರೆ ಲವ್ ಮಾಡ್ಕೋತ ನೌಕರಿ ಹಿಡಿಬಹುದೇನಾ? ಇದು ಯಾರು ಬೇಸ್ಡ್ ಐತಿಪ್ಪ ಅಂತಂದ್ರೆ, ಈಗ ಲವ್ ಮಾಡ್ಬೇಕು ಅನ್ನೋರಿಗೆ, ಸರ್ ನಾನು ನನಗೆ ಅಲ್ಲೇ ಅಲ್ಲೇ ಒಂದು ನಾವು ಕ್ರಶ್ ಅಂತೇಳಿ ಯೂಸ್ ಮಾಡ್ತೇವಲ್ರಿ, ಕ್ರಶು ಆಮೇಲೆ ಅಟ್ರಾಕ್ಷನು, ಇಂಥವ್ರಿಗೆ ಏನು ಮಾಡಬೇಕು? ಆಮೇಲೆ ನೆಕ್ಸ್ಟ್ ಏನಂದ್ರೆ, ಈಗ ಸರ್ ನಂದು ಫುಲ್ ಡೀಪ್ ಲವ್ ಐತಿ, ನೀವೇನು ಮೋಟಿವೇಶನ್ ಮಾಡಿರೋ ನಾವು ಕೇಳೋದಿಲ್ಲ ಅಂತ ಅನ್ನೋರಿಗೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ಸರ್ ಪೇಲೆಯವರಾಗೈತ್ರಿ, ನಾ ಭಾಳ ನಂಬಿನಿ, ಆಮೇಲೆ ಸರ್ ಏನು ಬೇಕಾದ ಮಾಡೀನಿ ಸರ್, ಭಾಳ ನಂಬಿನಿ, ಆಮೇಲೆ ಭಾಳ ವಿಶ್ವಾಸ ಕೊಟ್ಟಿನಿ ಸರ್, ಫೇಲ್ ಆಗೈತ್ರಿ ನನ್ನ ಲವ್ ಅನ್ನೋರಿಗೆ. ಇವ್ರು ಎಲ್ಲರಿಗೂ ಆಸೆ ಇರ್ತದೆ ಏನಂತೇಳಿ, ಜಾಬ್ ಹಿಡಿಬೇಕಂತೇಳಿ. ಈ ಮೂರೂ ಜನರಿಗೆ ಪ್ರಾಕ್ಟಿಕಲ್ ಆಗಿ ಸ್ನೇಹಿತರೆ, ಇದು ಮೋಟಿವೇಶನ್ ಅಂತ ತಿಳ್ಕೊಬೇಡ್ರಿ, ಪ್ರಾಕ್ಟಿಕಲ್ ಆಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡಿದ್ದೀವಿ ಸ್ನೇಹಿತರೆ. ಇದು ಕೇವಲ ನಾನೊಬ್ಬನೇ ಅಲ್ಲ, ನಮ್ಮ ಟೀಮ್ ವರ್ಕ್ ಇದೆ ಸ್ನೇಹಿತರೆ, ಇದರ ಹಿಂದೆ ಟೀಮ್ ವರ್ಕ್ ಇದೆ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ಅನುಭವಿಗಳು ಮತ್ತು ಅನುಭಾವಿಗಳು. ಅನುಭಾವಿಗಳಂದ್ರೆ ನೋಡ್ರಿ, ಸ್ವತಃ ತಾವು ಅನುಭವಿಸಿ ಅದರ ಬಗ್ಗೆ ಅಧ್ಯಯನ ಮಾಡಿದಂಥರು. ನಮ್ಮ ಟೀಮ್ನಲ್ಲಿ ಇರುವಂತಹ ಕೆಲವೊಬ್ಬರು ಏನಪ್ಪ ಅಂದ್ರೆ ಆದರ್ಶವಾದಿಗಳ ಚಿಂತನೆಯನ್ನು ಹೊಂದಿದಂಥ ಪುಸ್ತಕಗಳನ್ನ ಓದಿದ್ದಾರೆ. ಎಕ್ಸಾಂಪಲ್ ಓಶೋವರ ಕೃತಿಗಳಾಗಿರ್ಬೋದು, ಮತ್ತಿತರ ಕೃತಿಗಳು, ಅನಂತರ ಬಹಳಷ್ಟು ಕೆ ಎಸ್ ಆಫೀಸರ್ ಟೀಮು, ಈ ರೀತಿ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡಿ, ಅನಂತರ ನಮ್ಮ ಸ್ಟೂಡೆಂಟ್ಸ್ ಅವ್ರದ ಒಪಿನಿಯನ್ ತೊಗೊಂಡು ಎಲ್ಲ ರೀತಿಯಿಂದ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಯಾವ್ದು ಪಾಸಿಬಲ್ ಸ್ನೇಹಿತರೆ, ಆ ಆಧಾರದ ಮೇಲೆ ವಿಡಿಯೋನ ಮಾಡಿದೀವಿ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಯಾಕೆ ವಿಡಿಯೋ ಮಾಡ್ಕೊಳಕ್ಕೆ ಕೈಗೆತ್ಕೊಂಡು ಅಂದರೆ, ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳ ನಮ್ಮ ಪರ್ಸ್ನಲ್ ಸಿಕ್ಕಾಗ ಅಂತಿದ್ರು, ಸರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕು, ನಮ್ಮ ಪರ್ಸ್ನಲ್ ಆಗಿ ಏನೋ ವಿಷಯ ಐತಿ, ಸರ್ ನಿಮ್ಮ ಪರ್ಸ್ನಲ್ ಆಗಿ ಸ್ವಲ್ಪ ಕಾಲ್ ಮಾಡಬೇಕು ಅಂದ್ರೆ, ನಮ್ಮ ಈ ಸ್ಟ್ರಕ್ಚರ್ದಾಗ, ನಮ್ಮ ಸೊಸೈಟಿ ಸ್ಟ್ರಕ್ಚರ್ದಾಗ ಯಾವ ಸ್ಪರ್ಧಾರ್ಥಿಯು ಕೂಡ ಆ ವಿಷಯವನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳಕ್ಕೆ, ಸಲಹೆಯನ್ನು ಪಡ್ಕೊಳಕ್ಕೆ ಮುಜುಗರ ಪಡ್ಕೋತಾನೆ, ನನ್ನ ಇಮೇಜ್ ಡ್ಯಾಮೇಜ್ ಆಗ್ಬೋದು ಅಂಥೇಳಿ. ಹೀಗಾಗಿ ಸ್ಪರ್ಧಾರ್ಥಿಗಳಲ್ಲಿ ಫೇಲ್ಯೂವರ್ ಆಗಕ್ಕೆ ಅಥವಾ ಸಕ್ಸಸ್ ಆಗಕ್ಕೆ ಈ ಲವ್ ಅನ್ನೋ ಪದದ ಪಾತ್ರವೂ ಕೂಡ ಭಾಳ ಐತೆ ಅಂತ ಹೇಳಿ ಗೊತ್ತಾಗಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಗೊತ್ತೈತಿ. ಈಗ ಎಕ್ಸಾಕ್ಟ್ಲಿ ನಾ ಮಾತಾಡೋದು ನೋಡ್ರಿ, ಏಜ್ ಫ್ಯಾಕ್ಟರ್ ಲವ್ ಬಗ್ಗೆ, ಬ್ಲಡ್ ರಿಲೇಷನ್ ಲವ್ ಬಗ್ಗೆನೂ ಹೇಳ್ತೀನಿ ಮಿಡಲ್ ಮಿಡಲ್, ಬಟ್ ಏಜ್ ಫ್ಯಾಕ್ಟರ್ ಲವ್ ಏನು 15 to 25 ಇರ್ತದೆ ಅಥವಾ ಆಸ್ಪಾಸು ಆ ಮೆಂಟಾಲಿಟಿ ಇದ್ದವ್ರಿಗೆ, ಅದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ನೋಡ್ರಿ, ಅರಿಸ್ಟಾಟಲ ಒಂದು ಮಾತು ಹೇಳ್ತಾನೆ, ಮಾನವನು ಸಂಘಜೀವಿ ಅಂತೇಳಿ. ಏನು ಹೇಳ್ತಾನೆ ರೀ, ಮಾನವ ಸಂಘಜೀವಿ. ಇದರ ಅರ್ಥ ಏನಪ್ಪ ಅಂದ್ರೆ, ನಥಿಂಗ್, ಮಾನವನಿಗೆ ಪ್ರೀತಿ, ಬಾಂಧವ್ಯ, ಸೌಹಾರ್ದತೆ ಇದೆಲ್ಲ ಅವಶ್ಯಕತೆ ಐತೆ ಅಂತೇಳಿ. ಮಾನವನಿಗೆ ಪ್ರೀತಿ ಅನ್ನೋದು ಇದೊಂದು ಅವಶ್ಯಕತೆ. ಯಾವ ರೀತಿ ನಮ್ಮ ಊಟ, ಈ ನೀರ ಬೇಕಲ್ಲ ಗಾಳಿ, ಅದೇ ರೀತಿ ಪ್ರೀತಿ ಅವಶ್ಯಕತೆ. ಈ ಅವಶ್ಯಕತೆ ಇಲ್ಲಪ್ಪ ಅಂದ್ರೆ ಮನುಷ್ಯ ಕೇವಲ ಒಂದು ನಿರ್ಜೀವಿ ವಸ್ತು ಅಷ್ಟ. ಆದರೆ ಅದನ್ನು ಕೆಲವೊಮ್ಮೆ ಬೈಕಳಾಗಿ ತಗೋತಾರ, ಅದು ಬೇರೆ ವಿಷಯ. ಇದು ಅವಶ್ಯಕತೆಯಾಗಿ ತಗೊಂಡಾಗ ಇದು ಎಲ್ಲರಿಗೂ ಲವ್ ಮಾಡ್ಬೇಕಂತ ಹೇಳಿ ಯಾರಿಗೆ ಅನಿಸೋದಲ್ರಿ, ನಿಮಗೂ ಅನಿಸ್ತೈತಿ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಇಟ್ ಮೀನ್ಸ್ ಏನ್ರಿ, ಒಬ್ಬ ಸಾಮಾನ್ಯದಿಂದ ಹಿಡಿದು ಒಬ್ಬ ಮಹಾನ್ ವ್ಯಕ್ತಿವರೆಗೂ ಅನಿಸ್ತೈತಿ. ಅದು PC to DC ಎಲ್ಲರಿಗೂ ಅದು ಕಾಮನ್ಲಿ ಬರೋದು. ಈಗ ಸಾಮಾನ್ಯ ಮನುಷ್ಯ ಆಗಿರ್ಬೋದು, ಜಾಬ್ ವಿದೌಟ್ ಜಾಬ್, ಎಜುಕೇಟೆಡ್ ಅನ್ಎಜುಕೇಟೆಡ್, ಎಲ್ಲ ಥರ ಎಲ್ಲರಿಗೂ ಬರುವಂಥದ್ದು. ಇದು ನಿಮಗೂ ಅನಿಸ್ತೈತಿ, ನಮಗೂ ಅನಿಸ್ತಿತ್ತು, ಇದು ಕಾಮನ್. ಹಾಗಾದ್ರೆ ಏನು ಮಾಡಬೇಕು, ಯಾವ್ಯಾವ ಟೈಮ್ದಾಗ ಅಂತೇಳಿ ಸ್ನೇಹಿತರೆ, ಅದರ ಬಗ್ಗೆ ನೋಡೋಣ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಫಸ್ಟ್ ನೋಡ್ರಿ, ಈಗ ಲವ್ ಸರ್ ಮಾಡ್ಬೇಕ್ರಿ, ನನಗೊಂದು ಸ್ವಲ್ಪ ಕಣ್ಣಲ್ಲಿ ಸಾವಿರಾರು ಭಾವನೆಗಳು ತೇಲಿ ಹೊಂಟಾವ ಅನಿಸ್ತಿರ್ತೈತಿ. ಸರ್ ನಾ ಈಗ ಇನ್ನೇನು ಮಾಡಬೇಕು, ನಾ ಕಾಲೇಜ್ ಕೊಂಡಿನಿ ಅಥವಾ ಏನೋ ಡಿಸಿಷನ್ ತೊಗೊಂಡು, ನನ್ನಲ್ಲಿ ಕ್ಲಾಸ್ನಾಗ ಕ್ಲಾಸ್ಮೇಟ್ ಹಂಗೆ ಹಿಂಗೆ ಎಲ್ಲ ಅನಿಸ್ತಿರ್ತೈತಿ. ನೀವು ಈಗ ಜಸ್ಟ್ ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಈಗ ಎರಡು ಟ್ರೈನ್ ಇರ್ತಾವ, ಎಷ್ಟು ರೀ, ಎರಡು ಟ್ರೈನ್ ಇರ್ತಾವ, ಟ್ರ್ಯಾಕ್ ಒಂದೇ ಇರ್ತದೆ. ಎರಡು ಟ್ರೈನ್ ಇರ್ತಾವ, ಟ್ರ್ಯಾಕ್ ಒಂದೇ ಇರ್ತಾವ, ಇದ್ರ ಮೇಲೆ ಒಂದೇ ಟ್ರೈನ್ ಓಡಿಸೋಕೆ ಸಾಧ್ಯತೆ, ಎರಡು ಟ್ರೈನ್ ಓಡಿಸೋಕೆ ಸಾಧ್ಯ ಇಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ನಿಮ್ಗೆ. ಒಂದು ಬಕೆಟ್ ಐತೆ ಅಂತ ತಿಳ್ಕೋರಿ, ಇಲ್ಲಿ ಒಂದು ಇಷ್ಟು ದೊಡ್ಡ ಕಲ್ಲು ಹಾಕಿಬಿಟ್ಟೆನ, ಕಲ್ಲು ಹಾಕಿದೇನು, ಇದು 10 liter ಬಕೆಟ್ ಐತಿ, ಬಟ್ 10 liter ನೀರು ಹಾಕಿದ್ರಾಗ ಹೊಂಟೇವ್ ನಾವು. 10 liter ನೀರುಗಳನ್ನ ಹಿಡಿಯೋ ಸಾಮರ್ಥ್ಯ ಬಕೆಟ್ಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕಲ್ಲು ಐತಿ ಇಲ್ಲಿ, ಆಲ್ರೆಡಿ ಬಕೆಟ್ದಾಗ ಏನೈತ್ರಿ, ಕಲ್ಲು ಐತಿ. ಕಲ್ಲು ತೆಗಿಯಾಕ ನಿಮಗೆ ಅವಕಾಶ ಐತಿ, ಕಲ್ಲು ಇನ್ನ ಇಟ್ಕೊಳ್ಬೇಡ ಅಂತಾನೆ ಹೇಳ್ತೇನೆ ನಾ ಇಲ್ಲಿ. ಕಲ್ಲ ಆ ಬಕೆಟ್ದಾಗ ತಂದು ಇಟ್ಕೋಬೇಡ್ರಿ ನೀವು, ಇಟ್ ಮೀನ್ಸ್ ನಥಿಂಗ್ ರೀ, ಮೈಂಡ್ ಫ್ರೀ ಐತಿ. ಆ ಮೈಂಡ್ದಾಗ ಅಟ್ರಾಕ್ಷನ್ ಕ್ರಶ್ ಅಂತೇಳಿ ಮೈಂಡ್ದಾಗ ಅದನ್ನ ಹಾಕೋಬೇಡ್ರಿ. ಸ್ಟೋರೇಜ್ ಖಾಲಿ ಇತ್ತಂದ್ರೆ ಎಲ್ಲ ಫುಲ್ ಮಾಡ್ಕೋಬೋದು.
ಸರ್ ಇದನ್ನ ಮುಂದೆ ಹೇಳ್ತಾ ಇರತ್ತ ನೀವೇನು ಈಗಾಗಲೇ ಏನು ಸರ್ ನಾನು ಲವ್ ಮಾಡಕತ್ತೇನೆ ಅಂತಾರಲ್ಲ ನಿಮಗೆ ಇದಿಲ್ಲ ಅದು ಬೇರೆನೇ ಐತ್ರಿ ಅದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೇಳೋ ಸಜೆಷನ್ ಬೇರೆ ಅದಾವ ಸ್ನೇಹಿತರೆ ಹೀಗಾಗಿ ಅದಕ್ಕೆ ಹೇಳಿದ್ನ ಸ್ಟಾರ್ಟಿಂಗ್ನಾಗ ವಿಡಿಯೋವನ್ನ ಲಾಸ್ಟ್ ತನ ನೋಡ್ರಿ ಎಂಡ್ ತನ ನೋಡ್ರಿ ನಿಮಗೆ ನೀವು ಅಸಂಪ್ಷನ್ ನಿಮಗೆ ನೀವು ಉತ್ತರಗಳನ್ನ ಇದರಲ್ಲಿ ಕಂಡುಕೋಬೇಡಿ ಹೀಗಾಗಿ ನೋಡಿ ಸ್ನೇಹಿತರೆ ಈ ಬಕೆಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅದರ ಸಲುವಾಗಿ ಇಲ್ಲಿ ಕಲ್ಲನ್ನ ನೀವು ಎತ್ತಿಟ್ಕೋಬೇಡ್ರಿ ಒಂದೇ ಟ್ರೇನ್ನ ಓಡಿಸೋದು ಅವಶ್ಯಕತೆ ಇತ್ತು ಸರ್ ಹೆಂಗ್ರಿ ಹಿಂಗಂದ್ರೆ ನಾವು ನೋಡ್ತೀವಿ ಪೊಲೀಸ್ ಜೋಶ್ ಆಗದೆವು ಅಲ್ಲಿ ಇಲ್ಲಿ ಬಸದಾಗ ಆಮೇಲೆ ಕ್ಲಾಸ್ ರೂಮ್ದಾಗ ಕಾಲೇಜಾಗ ಮತ್ತೆಲ್ಲೋ ಮತ್ತೆಲ್ಲೋ ಸರ್ ಎಲ್ಲಿ ಬಿಡಾಗ್ತದೆ ನನಗೆ ಅವರಿದ್ರನ್ನ ಕ್ಲಾಸ್ಗೆ ಹೋಗ್ಬೇಕು ಅನಿಸ್ತೈತಿ ಅವರಿದ್ರನ್ನ ಬಸ್ಸಿನಾಗ ಹೋಗ್ಬೇಕು ಅನಿಸ್ತೈತಿ ಈ ರೀತಿ ಎಲ್ಲ ಅದಾವೆ ಇದು ಪ್ರಾಕ್ಟಿಕಲ್ ಯಾರು ವರಿ ಮಾಡ್ಕೋಬಾರ್ದು ಯಾರು ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ಮಾಡೋ ನಮ್ಮ ಉದ್ದೇಶ ಅಲ್ಲ ಫಸ್ಟ್ ಆಗಿರಲಿದು ಹೇಳ್ತಾನೆ ನೋಡ್ರಿ ಎಷ್ಟೋ ಜನ ಐಎಎಸ್ ಆಫೀಸರ್ಸ್ ಎಷ್ಟೋ ಜನ ಐಎಎಸ್ ಆಫೀಸರ್ಸ್ ಐಎಎಸ್ ಆಫೀಸರ್ಸ್ ಟ್ರೈನಿಂಗ್ ಅಲ್ಲೇನೇ ಕೂಡ ಲವ್ ಮಾಡಿ ಅಂದ್ರೆ ಇಟ್ ಮೀನ್ಸ್ ಸಕ್ಸೆಸ್ ಆಗಿ ಲವ್ ಮಾಡಿ ಏನು ಮಾಡಿದ್ರೆ ಜೀವನ ನಡೆಸ್ತಾ ಇದ್ದಾರೆ ಎಷ್ಟೋ ಜನ ಕೆಎಎಸ್ ಆಫೀಸರ್ ಇಬ್ಬರು ಕೂಡ ಜೀವನ ನಡೆಸ್ತಾ ಇದ್ದಾರೆ ಗಂಡ ಮತ್ತೆ ಹೆಂಡತಿ ಇಬ್ಬರು ಕೆಎಎಸ್ ಆಫೀಸರ್ ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಂದು ಜಾಬ್ ಇಬ್ಬರು ಸೆಟಲ್ ಆದಂತ ಉದಾಹರಣೆ ಅದು ಹೀಗಾಗಿ ಸ್ನೇಹಿತರೆ ಏನು ಮಾಡಬೇಕು ಅಂತ ಹೇಳಿ ಯಾರಿಗೆ ಇನ್ನು ಮಾಡಿಲ್ಲ ಅಲ್ರಿ ಸರ್ ನಾನು ಅದರೋಗ ಇನ್ನ ಹೋಗಬೇಕು ಅಂತ ಹೇಳಿ ಎಂಟ್ರಿ ಕೊಡಾರ ಯಾರದಿಲ್ಲ ನೀವು ಏನು ಮಾಡಿದ್ರೆ ಜಸ್ಟ್ ಅದರಲ್ಲಿ ಎಂಟ್ರನ್ಸ್ ಕೊಡಬೇಡ್ರಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಎಂಟ್ರನ್ಸ್ ಕೊಡಬೇಡ್ರಿ ನೀವು ಎಂಟ್ರನ್ಸ್ ಕೊಡದ್ರಕ ಬಹಳ ಒಳ್ಳೆದ ಲೈಫ್ ದಾಗ ಆದಷ್ಟು ಬೇಗ ಸಕ್ಸೆಸ್ ಸಿಗ್ತೈತಿ ಯಾಕಂದ್ರ ಯಾಕಂದ್ರ ಕೇಳ್ರಿ ಇಲ್ಲಿ ನಿಮಗೆ ಜಾಬ್ ಬಿಡಕ ಇಷ್ಟ ಟೈಮ್ ಐತಿ ಬಟ್ ಲವ್ ಮಾಡಕ ಬಹಳ ಟೈಮ್ ಐತಿ ಜಾಬ್ ಬಿಡಕ ಇಷ್ಟ ಟೈಮ್ ಒಂದು ಪರ್ಟಿಕ್ಯುಲರ್ ಏಜ್ ಐತಿ ಅಥವಾ ಒಂದು ಕಾಲೇಜ್ ಲೈಫ್ ಮತ್ತೊಂದು ಲೈಫ್ ಐತಿ ನಿಮಗೆ ಇಲ್ಲಿ ಬಟ್ ಲವ್ ಮಾಡಕ ಲೈಫ್ ಲಾಂಗ್ ಐತಿ ಹೀಗಾಗಿ ಲವ್ ಮಾಡಬೇಕನ್ನತ್ತರಲ್ರಿ ಅವರು ಏನು ಮಾಡ್ರಿ ಅದರ ಎಂಟ್ರನ್ಸ್ ಕೊಡಬೇಡ ಕಷ್ಟ ಆದರೂ ಎಂಟ್ರನ್ಸ್ ಕೊಡಬೇಡ್ರಿ ಓಕೆ ಇಲ್ಲರಿ ಸರ್ ನಂಗೆ ಫೀಲಿಂಗ್ ಭಾಳ ಕೆಟ್ಟರಿ ಫೀಲಿಂಗ್ ಭಾಳ ಕೆಟ್ಟ ಒಂದು ನಿರ್ಗತಿಕರದಾರೋ ಏನೂ ಇಲ್ಲ ಅವ್ರು ಮನಿ ಇಲ್ಲ ಏನೂ ಇಲ್ಲ ಎಲ್ಲೋ ಹೊರಗಡೆ ಇರ್ತಾರೋ ಎಲ್ಲೋ ಬೀಳ್ತಾರೋ ಎಲ್ಲೋ ಊಟ ಮಾಡ್ತಾರೋ ಎಲ್ಲೋ ಹೇಳ್ತಾರೆ ಭಾರಿ ಬ್ಯೂಟಿ ಅದ ನಿನಗೆ ಅಟ್ರಾಕ್ಷನ್ ಆಗ್ತೈತಿ ಸರ್ ಲವ್ ರೀ ನಂತ ಅಟ್ರಾಕ್ಷನ್ ಆಗ್ತೈತಿ ಹೋಗಂದ್ರೆ ಲವ್ ಮಾಡಿ ನೋಡಿ ಸಾಧ್ಯ ಇಲ್ಲ ಸ್ನೇಹಿತರೆ ಪ್ರೀತಿಗೆ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಇದ್ರೆ ಅದರ ವ್ಯಾಲಿಡಿಟಿ ಜಾಸ್ತಿ ಇರ್ತದೆ ಸೆಕ್ಯೂರಿಟಿ ಇಟ್ ಮೀನ್ಸ್ ನಥಿಂಗ್ ಲೈಫ್ನಲ್ಲಿ ಸೆಟಲ್ಮೆಂಟು ಅಥವಾ ಜಾಬ್ ಜಾಬ್ ಇತ್ತಂದ್ರೆ ಅದರ ವ್ಯಾಲಿಡಿಟಿ ಜಾಸ್ತಿ ಇರ್ತದೆ ಸ್ನೇಹಿತರೆ ಇಲ್ಲಂದ್ರೆ ಅದರ ವ್ಯಾಲಿಡಿಟಿ ಇರಲ್ಲ ಅದು ಪ್ರೀತಿ ಕೂಡ ಆಗಿರೋದಿಲ್ಲ ಇನ್ನು ಮತ್ತೊಂದು ಎಕ್ಸ್ಟ್ರಾ ಪ್ರಶ್ನೆ ಸ್ಟಾರ್ಟ್ ಆಗೈತೆ ನೋಡ್ರಿ ಇಲ್ಲೇ ಎಲ್ಲರೂ ಇಂಟ್ರೆಸ್ಟ್ ಅಂತ ಕೇಳೋದು ಎಲ್ಲರೂ ಅವಶ್ಯಕತೆ ಇರೋದು ನೆಸೆಸಿಟಿ ಇರೋದು ಇಲ್ಲೇ ಸ್ನೇಹಿತರೆ ಏನಂದ್ರೆ ಸರ್ ನಾವು ಈಗಾಗಲೇ ಏನು ಮಾಡಿದೆವಪ್ಪ ಅಂತಂದ್ರೆ ತೋರಿಸ್ಕೊಂಡವ್ರಿ ಸರ್ ನೀರಾಗ ಏನು ಮಾಡಿದೇವ್ರಿ ತೋರಿಸ್ಕೊಂಡೆವು ಸರ್ ವಾಟ್ ಈಸ್ ನೆಕ್ಸ್ಟ್ ನೀರಾಗಿ ತೋರಿಸ್ಕೊಂಡೆವು ಸರ್ ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ಅಂದ್ರೆ ಪ್ರೀತಿ ಮಾಡೋರು ಏನು ಮಾಡ್ಬೇಕ್ರಿ ಸರ್ ಇದೊಂದು ಯಕ್ಷ ಪ್ರಶ್ನೆ ಯಾವ ರೀತಿ ಪಾಂಡವರನ್ನ ಅಲ್ಲಿನ ಯಕ್ಷ ಪ್ರಶ್ನೆ ಕೇಳ್ತಾನಲ್ಲ ಸರೋವರದ ಬಳಿ ನೀರು ಕುಡಿಯಲು ಹೋದಾಗ ಗಾಳಿಕ್ಕಿಂತ ವೇಗವಾದದ್ದು ಯಾವುದು ಆಮೇಲೆ ಭೂತಾಯಿಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಈ ರೀತಿ ಯಕ್ಷ ಪ್ರಶ್ನೆಗಳು ಕೇಳ್ತಾವಲ್ರಿ ಇದೊಂದು ಯಕ್ಷ ಪ್ರಶ್ನೆ ಮೇನ್ ಈ ವಿಡಿಯೋದ ಹೈಲೈಟ್ ಅನ್ನೇ ಇದ್ರಿ ಸ್ನೇಹಿತರೆ ಇಲ್ಲಿ ಸರ್ ನಾ ಭಾಳ ಡಿಪ್ಲೊಮಾ ಮಾಡತ್ತಂದ್ರೆ ನೀ ಏನು ಹೇಳಿದ್ರು ನಾ ಕೇಳೋದಿಲ್ಲ ಬಟ್ ನಾ ಹೇಳ್ತಿರೋದ್ರು ಜಾಬ್ ಬೇಕು ನನಗೆ ನೋಡ್ರಿ ಲವ್ ಮಾಡ್ತೇನೆ ಅಂತ ಹೇಳಿ ಒಂದು ದಿನಕ್ಕೆ 100 ಮೆಸೇಜ್ ಖಾಲಿಯಾಗಿ ಮತ್ತೆ 100 ಮೆಸೇಜ್ ಖಾಲಿ ಆಗುಮಟ್ಟ ಮೆಸೇಜ್ ಮಾಡೋದ 5 ತಾಸು ಫೋನ್ಯಾಗ ಮಾತಾಡೋದ 1 ತಾಸು ವಿಡಿಯೋ ಕಾಲ್ ಮಾಡೋದ ಮೊಬೈಲ್ ಚಾರ್ಜರ್ ಅದು ಸ್ವಿಚ್ ಬೋರ್ಡ್ಗೆ ಹಾಕಿ ಮಾತಾಡೋದ ಒಂದು ವೇಳೆ ಮೊಬೈಲ್ಗೆ ಏನಾದ್ರು ಜೀವ ಇರ್ತಿತ್ತಪ್ಪ ಅಂತಂದ್ರೆ ಮೊಬೈಲ್ ಅಲ್ಲಿಗೆ ಏನು ಮಾಡ್ತೈತ್ರಿ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಮೊಬೈಲ್ ಆ ಲೆವೆಲ್ಗೆ ಆ ರೇಂಜ್ಗೆ ಮಾತಾಡೋದು ಲವ್ ಈ ರೀತಿ ಮಾಡಿದ್ರೆ ದೇವರಾಣಿಗೂ ಜಾಬ್ ಸಿಗೋದಲ್ಲ ಸರ್ ಭಾಳ ಕಷ್ಟ ಇತ್ತು ಮುಂದಿನ ಕೆಲಸ ಸರ್ ಹಿಂಗೆ ಅನ್ಸತ್ತೆ ರೀ ನೆಕ್ಸ್ಟ್ ಏನು ಮಾಡೋದು ಅಂಜಿಕೆ ಅಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ ಸರ್ ವಾಟ್ ಈಸ್ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ ಸರ್ ನಾ ಮಾಡ್ತೇನೆ ರೀ ನನಗೆ ಪ್ರೀತಿನೂ ಬೇಕು ಸರ ನನಗೆ ಜಾಬನ್ನು ಬೇಕು ಎರಡು ಬೇಕಂತೇಳಿ ನಿಮ್ಮ ಮೈಂಡ್ದಾಗ ಏನು ಮಾಡ್ಬೇಕು ಹೇಳ್ತೀನಿ ಕೇಳ್ರಿ ಆಗು ಅಂತ ಹೇಳ್ತೇನೆ ರೀ ಅಂದರೆ ಮನುಷ್ಯರಿಗೆ ಒಬ್ಬ ಮಾನವನಿಗೆ ಒಬ್ಬ ಭಾವನಾತ್ಮಕ ಜೀವಿಯಾದ ಭಾವಜೀವಿಯಾದ ಒಬ್ಬ ಮನುಷ್ಯನಿಗೆ ಏನು ಸಾಧ್ಯತೆ ಪಾಸಿಬಲ್ ಐತೆ ಅಂದ್ರೆ ನೋಡ್ರಿ ಒಂದು ದಿನಕ್ಕೆ ಒಂದು ಅಥವಾ ಎರಡು ಮೆಸೇಜ್ ಅಥವಾ ಮೂರು ಮೆಸೇಜ್ ಸಾಕು ಒಂದು ದಿನಕ್ಕೆ ಒಂದು ನಿಮಿಷ ಭಾಳ ಮ್ಯಾಕ್ಸಿಮಮ್ 5 ಮಿನಿಟ್ಸ್
ಅದೇನಾಗಬಾರ್ದು ಒಂದ್ ದಿನಕ್ಕೆ ಒಂದ್ ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹೋಗಿ ಒಂದ್ ತಾಸು ಮತ್ತೆ ಮೊದಲಿನಂಗ ಆಗಬಾರ್ದು. ಯಾರ್ದ ನಿಜವಾಗಿಯೂ ತನ್ನ ಪ್ರೀತಿಯನ್ನ ಪಡ್ಕೋಬೇಕನ್ನೋದು ಆಸೆ ಇರ್ತೈತಲ್ರಿ, ತಾನು ಇಷ್ಟಪಟ್ಟವರನ್ನ ಕಷ್ಟ ಆದ್ರೂ ಪಡ್ಕೋಬೇಕನ್ನೋ ಆಸೆ ಇರ್ತೈತಲ್ರಿ. ಅವ್ರಿಗೆ ಮೆಸೇಜ್ ಅನ್ನೋದು ಮ್ಯಾಟರ್ ಅನ್ನಲ್ಲ, ಮೆಸೇಜ್ ಮ್ಯಾಟರ್ ಅಲ್ಲ ಅವ್ರಿಗೆ. ನಾನು ಓದ್ಬೇಕು, ಐ ಎಸ್ ಆಫೀಸರ್ ಆಗ್ಬೇಕು, ಕೆ ಎಸ್ ಆಗ್ಬೇಕು, ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು, ನನ್ನ ಇಷ್ಟಪಟ್ಟವ್ರನ್ನ ಪಡ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಿರ್ತಾರ. ಅವ್ರಿಗೆ ಯಾವ ಮೆಸೇಜು ಲೆಕ್ಕಕ್ಕೆ ಬರೋದಿಲ್ಲ, ಅದು ಬಕವಾಸ್ ಇತ್ತಂದ್ರೆ ಬರೀ ಮೆಸೇಜ್ ಆಗ ಇರ್ತದೆ. ಹೀಗಾಗಿ ಸ್ನೇಹಿತರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಇವತ್ತಿನಿಂದ ಈ ದಿನದಿಂದ ಡಿಸೈಡ್ ಮಾಡ್ರಿ, ಇಲ್ಲಿ ಯಾವುದು ಸರಿ ಯಾವುದು ತಪ್ಪಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಮಾಡೋದು ಎಲ್ಲರಿಗೂ ಅವ್ರು ಸರಿನೇ ಇರ್ತೈತಿ. ನಾಯಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೇಕು ನೀವು, ಮೆಸೇಜ್ ಸ್ಟಾಪ್. ಎಷ್ಟು ದೂರ ಇರಕ್ಕೆ ಸಾಧ್ಯತಿಲ್ಲ ಅವ್ರು ಆಕ್ಚುಲಿ ನಿಮ್ಮ ನಿಜವಾಗೂ ಅರ್ಥ ಮಾಡ್ಕೊಂಡು ಅವ್ರ ಇದ್ರ ಅಂದ್ರೆ ನಿಮಗೆ ಪದೇ ಪದೇ ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡೋದಿಲ್ಲ. ಸುಮ್ಮನ ಹಾ ಬೇಬಿ ಹಿ ಬೇಬಿ ಹಂಗ ಬೇಬಿ ಹಿಂಗ ಬೇಬಿ ಅಂದ್ರೆ ನಾವು ಗೂಬಿ ಆಗೋದಲ್ಲಿ ಯಾವ ಬೇಬಿನೂ ಇಲ್ಲ, ಓನ್ಲಿ ಸ್ಟಡಿ. ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಸ್ನೇಹಿತರೆ, ಎಷ್ಟೋ ಜನ ಲವ್ ಮಾಡುತ್ತಾನೆ ಏನ್ ಮಾಡಪ್ಪ ಅಂದ್ರೆ ಐ ಎಸ್ ಆಫೀಸರ್ ಆಗಿ ಜೋಡಿ ಆಗಿದ್ದಾರೆ ಸ್ನೇಹಿತರೆ, ಕೆ ಎಸ್ ಆಫೀಸರ್ಗಳ ಒಂದು ಒಳ್ಳೆ ಜೋಡಿ ಆಗಿದ್ದಾರೆ. ಆ ಲೆವೆಲ್ ಥಿಂಕ್ ಮಾಡಬೇಕು. ಈ ಬಕ್ವಾಸ್ ಮೆಸೇಜ್ ಆ ಫೋನ್ ಕಾಲ ಅವು ಇವು ಇವನ್ನೆಲ್ಲ ಬಿಟ್ಬಿಡ್ಬೇಕು. ಇಲ್ರಿ ಸರ್ ಬೆಕ್ಕದಾಗಲಿ ನನ್ನ ಲವ್ವ ಶ್ರೇಷ್ಠ ಅನ್ಕೋತ್ಕೊಂಡು ಬ್ಯಾಡ್ರಿ, ಅದರಿಂದ ಸೆಕ್ಯೂರಿಟಿ ಸಿಗಲ್ಲ. ಆಮೇಲೆ ನಿನ್ನ ಕಾಯ್ಕೋತ ಅಲ್ಲಿ ತಂದೆ ತಾಯಿ ಬಿಸಿಲು ಮಳೆ ಏನದೆ 200 ರೂಪಾಯಿಗೋ 300 ರೂಪಾಯಿಗೋ ಕೆಲಸ ಮಾಡ್ತಿದ್ದಾರೆ, ಕೂಲಿ ಮಾಡ್ತಿದ್ದಾರೆ, ನನ್ನ ಮಗ ಆಮೇಲೆ ನನ್ನ ಮಗಳು ಏನೋ ಮಾಡ್ತಾರೆ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾರೆ ಅಂತೇಳಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅವರಿಗೆ ಧಕ್ಕೆ ತರಬೇಡ್ರಿ, ಅವರ ಕನಸನ್ನು ನುಚ್ಚು ನೂರು ಮಾಡಬೇಡ್ರಿ. ಹೀಗಾಗಿ ಫಸ್ಟ್ ಪ್ರಿಯಾರಿಟಿಯನ್ನು ಎದಕ್ಕೆ ಕೊಡ್ಬೇಕಂದ್ರೆ ಸ್ಟಡಿ ಕೊಡಬೇಕು. ನಿಜವಾಗ್ಲೂ ಇತ್ತಂದ್ರೆ ನೀ ಸೆಟ್ಲ್ ಆದಪ್ಪ ಅಂದ್ರೆ ವೆರಿ ಈಸಿ, ವೆರಿ ಈಸಿ. ನೀವು ಅನ್ಕೊಂಡಂತೆ ಬದುಕ್ಬೋದು, ಅನ್ಕೊಂಡವ್ರ ಸಿಗ್ಬೋದು ಸ್ನೇಹಿತರೆ. ಹೀಗಾಗಿ ಅಲ್ಲಿವರೆಗೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್, ಅದರ ಮೇಲೆ ಹೋಲ್ಡ್ ಮಾಡ್ಬೇಕು ಸ್ನೇಹಿತರೆ. ಹೋಲ್ಡ್ ಮಾಡ್ರೆ ಸಕ್ಸಸ್ ಆಗ್ತೀರಿ, ಪಕ್ಕ ಜಾಬ ಹಿಡಿತೀರಿ ಸ್ನೇಹಿತರೆ, ಡೌಟ್ ಇಲ್ಲ. ಬಟ್ ಈ ಥರ ಮಾಡಿದ್ರೆ ಆಗಲ್ಲ. ಮಾತನಾಡೋದು ಅನ್ನೆಸೆಸರಿ ಅನ್ನೆಸೆಸರಿ ಥಾಟ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದು ಇಲ್ಲ, ನಿಜವಾಗ್ಲೂ ಪಡ್ಕೋಬೇಕಂತಂದ್ರೆ ಅಷ್ಟು ಮಾಡಬೇಕು. ಎಷ್ಟೋ ಸಲ ನೋಡ್ರಿ, ಭಾಳ ಸಲ ಕೋಟೇಶನ್ ಬರ್ದಿರ್ತಾರೆ. ಏನು ಕೋಟೇಶನ್ ಬರ್ದಿರ್ತಾರೆ ಅಂದ್ರೆ, ಲವ್ ಈಸ್ ಲೈಫ್ ಬಟ್ ಲವರ್ ಈಸ್ ನಾಟ್ ವೈಫ್, ಲವ್ ಈಸ್ ಲೈಫ್ ಬಟ್ ಲವರ್ ಈಸ್ ನಾಟ್ ವೈಫ್ ಅಂತ ಬರ್ದಿರ್ತಾರೆ. ಬಟ್ ನಾ ಹೇಳ್ತೀನಿ ಅದಕ್ಕೆ, ಸ್ಟಡಿ ಈಸ್ ಲೈಫ್ ಅಂದ್ರೆ, ಸ್ಟಡಿ ಈಸ್ ಲೈಫ್ ಅಂದ್ರೆ ಲವರ್ ಈಸ್ ವೈಫ್ ಆಗೋದ್ರಾಗ ಎರಡು ಮಾತೇ ಇಲ್ಲ ಸ್ನೇಹಿತರೆ. ಲವರ್ ಈಸ್ ವೈಫ್ ಆಗೋದ್ರಾಗ ಎರಡು ಮಾತೇ ಇಲ್ಲ. ಆಲ್ಮೋಸ್ಟ್ ಫೈನಲಿ ಹಣೆ ಬರ ಋಣ ಬಂದಾದ ಬೇರೆ, ಬಟ್ ಅವಾಗ ಡಿಸಿಷನ್ ತೊಗೊಳಕ್ಕೆ ನಿಮ್ಮ ಕೈಯಲ್ಲಿ ಒಂದು ಶಕ್ತಿ ಇರ್ತದೆ. ಓಕೆ, ಇನ್ ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ನೆಕ್ಸ್ಟ್ ಬರುವಂಥದ್ದು ನೋಡ್ರಿ ಸರ್. ಇಷ್ಟೆಲ್ಲ ಹೇಳಕತ್ತೀರಿ ಸರ್, ನಾವು ಎಲ್ಲರೂ ಹೋದ್ರೆ ಹೆಂಗ್ರಿ ಬಿಟ್ಟು ನಮ್ದು ಸರ್ ಅದ ಫೈನಲ್ ಅದ ಬಿಟ್ಟು ಹೋದಂದ್ರೆ ಚಲವಿನ ಚಿತ್ತಾರ ಭಾಗ 2 ತೆಗೆದೇ ಬಿಡೋದು ಮೂವಿ, ಏನು ಡೌಟೇ ಇಲ್ಲ. ಬರೇ ಒಬ್ಬರಾಗಿಬ್ರ ನನ್ನ ಥಾಟ್ಸಲ್ಲಿ ನಾವು ಭಾಳಷ್ಟು ಜನ ಡಿಸ್ಕಷನ್ ಮಾಡಿ ನೋಡಿದಂಥ ಅಂದರೆ ಸರ್ವೇ ಸಾಮಾನ್ಯವಾಗಿ ಈ ರೀತಿಯೇ ಚಲವಿನ ಚಿತ್ತಾರ ಭಾಗ 2 ಆಗೋದು, ಅದ್ರ ಬೇರೆ ದಿನ ಆಗೋದಿಲ್ಲ. ಇದೇನ್ರಿ, ನಾವು ಸ್ಪೆಷಲ್ ಹೇಳ್ತೀನಿ ನೋಡ್ರಿ, ಭಾಳ ವಿಡಿಯೋನ್ನು ನೋಡ್ಬೇಕಾದ್ರೆ ನೀವು ಭಾಳ ಯಾವ ರೀತಿ ನೋಡ್ಬೇಕಂದ್ರೆ ಒಬ್ಬ ನ್ಯೂಟ್ರಲ್ ಆಗಿ ನೋಡ್ಬೇಕಾದ್ರೆ ವಿಡಿಯೋ ಇದು, ಯಾರ ವೈಯಕ್ತಿಕ ಭಾವನೆಗಳ ಧಕ್ಕೆ ತರೋ ಉದ್ದೇಶ ಇಲ್ಲ, ಎಲ್ಲರೂ ಲೈಫ್ದಾಗ ಸಕ್ಸಸ್ ಆಗಲಿ ಅನ್ನೋದು ಅಷ್ಟೇ ಉದ್ದೇಶ ನಮ್ಮ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ. ಇನ್ನು ಸರ್ ಲವ್ ಫೇಲ್ಯೂರ್ ಆಗೈತ್ರಿ ಸರ್, ಏನು ಸರ್ ಏನು ಬೇಕಾದ ಮಾಡಿಬಿಟ್ಟಿನಿ ಸರ್, ಭಾಳ ಫೇಲ್ಯೂರ್ ಆಯ್ತು ಸರ್, ಏನು ಟೈಮ್ ಕೊಟ್ಟಿನಿ ರೊಕ್ಕ ಕೊಟ್ಟಿನಿ ಏನು ಏನೇನು ನೋಡ್ರಿ, ಒಟ್ಟ ಎಲ್ಲ ಮುಗಿದೈತೆ ಸರ್, ಪುಸ್ತಕದಾಗ ಕುಂತ್ರ ಬಂದು ನಿಂತ್ರ ಬರೀ ಅವ ಮುಖಗಳ ಬರ್ತಾವ್ರಿ ಸರ್, ಭಾಳ ಡಿಸ್ಟರ್ಬ್ ಆಗೈತೆ ಸರ್ ಅಂದಾಗ ದೇವರ ನೀವು ಏನೂ ಆಗೋದಿಲ್ಲ, ನೀವು ತಿಳ್ಕೊಂಡಂಗೆ ಏನೂ ಆಗೋದಿಲ್ಲ. ಸೈಂಟಿಫಿಕ್ಲಿ 21 ಡೇಸ, ಸೈಂಟಿಫಿಕ್ಲಿ ಎಷ್ಟು ಡೇಸ್ ರೀ, 21 ಡೇಸ. ಆಮೇಲೆ ನೆಕ್ಸ್ಟ್ ಭಾಳ ಆದ್ರೆ 1 ಮಂತು 2 ಮಂತ್ಸು ಸ್ನೇಹಿತರೆ. ಏಜ್ ಫ್ಯಾಕ್ಟರ್ 15 to 25 ಇರ್ತದಲ್ರಿ, ಆ ಏಜ್ ಫ್ಯಾಕ್ಟರ್ ಅಷ್ಟು ಆಗ್ತದ. ಇವತ್ತ ನನ್ನ ಕಣ್ಣು ಮುಂದೆ ಜೀವಂತ ಉದಾಹರಣೆ ಹೇಳ್ತೇನೆ ರೀ, ಕೆ ಎಸ್ ಆಫೀಸರ್ ಆಗಿದ್ದಾರ, ಎದಕ್ಕೆ ಆಗಿದ್ದಾರೆ ಅಂದ್ರೆ ಲವ್ ಫೇಲ್ಯೂರ್ ಆಗತ್ತಲೇ ಆಗಿದ್ದಾರೆ. ಎದಕ್ಕೆ ಆಗಿದ್ದಾರೆ ರೀ, ಲವ್ ಫೇಲ್ಯೂರ್ ಆಗತ್ತಲೇ ಕೆ ಎಸ್ ಆಫೀಸರ್ ಆಗಿದ್ದಾರೆ, ಆಗಿ ತೋರಿಸ್ಬೇಕಂತೇಳಿ. ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ,
ನಾವು ಎಲ್ಲ ನೋಡಿದಂತವೆ ಎಲ್ಲೋ ದೂರದಿಂದ ಕತ್ತಿ ಕೇಳಲ್ಲದು ನಮ್ಮ ಸುತ್ತಮುತ್ತ ಸರೌಂಡಿಂಗ್ ಸರೌಂಡಿಂಗ್ ಬಂದ ಸರೌಂಡಿಂಗ್ ಇರುವಂತ ಸ್ಟೋರಿಗಳು ಇವೆಲ್ಲ ಪೇಲೆವರ್ ಆಗತ್ತಲೆ ಹೀಗಾಗಿ ಸ್ನೇಹಿತರೆ ಪೇಲೆವರ್ ಆದದ್ದನ್ನ ನೀವು ತಲೆ ಕೆಡಿಸ್ಕೋಬೇಡ್ರಿ ಬ್ಲಾಕ್ ಆಗಿದ್ಲೋ ಬ್ಲಾಕ್ ಮಾಡಿದರ ಸರ್ಚ್ ಮಾಡಬೇಕು ನಿಮ್ಮನ್ನ ಬ್ಲಾಕ್ ಮಾಡಿದರ ಏನು ಮಾಡಬೇಕ್ರಿ ಸರ್ಚ್ ಮಾಡಬೇಕು ನೆಕ್ಸ್ಟ್ ಏನಂದ್ರ ಒಂದು ವೇಳೆ ನಿಮ್ಮನ್ನ ಬಿಟ್ಟು ಹೋಗಿದಾರ ಅಂದ್ರ ನಿಮ್ಮನ್ನ ಉಳಿಸಿಕೊಳ್ಳುವಂತ ಋಣ ಅವರಲ್ಲಿ ಇಲ್ಲ ಅಂದಂಗ ನಿಮ್ಮ ಗುಣಕ್ಕೆ ನಿಮ್ಮ ಒಳ್ಳೆತನಕ್ಕೆ ದೇವರು ಏನೋ ಒಂದ ಬೆಟರ್ ಬೆಸ್ಟ್ ಇಟ್ಟಾನೆ ನಿಮ್ಮ ಮುಂದ ಅಂತ ತಿಳ್ಕೋಬೇಕು ಅವರು ನಿಮ್ಮನ್ನ ಕೊರಗಿಸಿ ಹೋಗಿದಾರ ಅಂದ್ರ ಕೊರಗಿಸಿ ಹೋಗಿದಾರ ಅಂದ್ರ ನಾವು ಗೆದ್ದು ನಿಂತು ಅಕಸ್ಮಾತ್ ಅವರ ಮುಂದೆ ಸಿಕ್ರ ಅವರು ಕೊರಗೋ ತರ ಬದುಕಬೇಕು ಸ್ನೇಹಿತರೆ ಯಾರ ಮೇಲೆ ದ್ವೇಷ ತೋರಿಸೋದಿಲ್ಲ ರಿವೆಂಜ್ ತೋರಿಸೋದಿಲ್ಲ ಬಟ್ ನಮ್ಮ ಸಾಧನೆ ತೋರಿಸ್ರೆ ಸಾಕು ಯಾರ ಮೇಲೆ ರಿವೆಂಜ್ ತೋರಿಸ್ಕೊಳ್ಳಬೇಡ ಅವರಿಗೆ ಅವರೇ ಪಶ್ಚಾತ್ತಾಪಡುವಂತ ಪರಿಸ್ಥಿತಿ ಬರಬೇಕು ಅಷ್ಟೇ ಸಾಕು ಸ್ನೇಹಿತರೆ ಅದರ ನಮ್ಮ ಗೆಲುವು ನಮ್ಮ ತಂದೆ ತಾಯಿಗೆ ಮೀಸಲಿರಲಿ ಉಳ್ಕಿದ್ದೆಲ್ಲ ತಾನಾಗೆ ಸಿಗ್ತದೆ ಸ್ನೇಹಿತರೆ ಅಂತ ಹೇಳ್ತೀನಿ ಲಾಸ್ಟ್ ವರ್ಡ್ಸ್ ನೋಡ್ರಿ ಮಾಡೋರ ಒಂದು ಸ್ಟೆಪ್ ಹಿಂದಿಡ್ರಿ ಆಮೇಲೆ ಜಸ್ಟ್ ಮಾಡುತ್ತಿರುವವರು ಮಾಡಬೇಕನ್ನೋರು ಒಂದು ಸ್ಟೆಪ್ ಹಿಂದಿಡ್ರಿ ಈಗೇನು ಪ್ರೆಸೆಂಟ್ಲಿ ಮಾಡಾಕತ್ತಾರಲ್ರಿ ಅವ್ರು ಏನು ಮಾಡ್ರಪ್ಪ ಅಂತಂದ್ರೆ ಹೋಲ್ಡ್ ಆನ್ ಮಾಡ್ರಿ ಹೋಲ್ಡ್ ಆನ್ ಆಮೇಲೆ ನಾ ಈಗ ಹೇಳಿದ್ನೆಲ್ಲ ಆಗಲೇ ಪದೇ ಪದೇ ಹೇಳಲ್ಲ ಅದನ್ನು ಮಾಡ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೇಲೆವರ್ ಆದಾರ ಚಾಲೆಂಜ್ ಆಗ್ತವರಿ ಬ್ಲಾಕ್ ಮಾಡಿದಾರ ಸರ್ಚ್ ಮಾಡೋ ಥರ ಬದುಕಲಿ ಸ್ನೇಹಿತರೆ ಇರುವುದೊಂದೇ ಜೀವನ ಖುಷಿ ಖುಷಿಯಾಗಿ ಯಶಸ್ವಿಯಾಗಿ ಕಳೆಯಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಆಮೇಲೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ ಸ್ನೇಹಿತರೆ ಕಮೆಂಟ್ಸ್ ಮಾಡಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಜೈ ಹಿಂದ್.